ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿರಂತರವಾಗಿ ಕಳ್ಳತನ ನಡೆಯುತ್ತಿದ್ದು ಅದನ್ನು ಹತ್ತಿಕ್ಕುವ ಬದಲು ಪೊಲೀಸರೇ ಶಾಮೀಲಾಗಿದ್ದಾರೆಂದು ಮಾಜಿ ಶಾಸಕ ಸುರೇಶ್ ಗೌಡ ಆರೋಪಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಳ್ಳತನಗಳು ನಿರಂತರವಾಗಿ ನಡೆಯುತ್ತಿದ್ದು ಇದನ್ನ ಹತ್ತಿಕ್ಕುವ ಬದಲಿಗೆ ಹೆಬ್ಬೂರು ಪೊಲೀಸರು ಶಾಮೀಲಾಗಿದ್ದಾರೆಂದು ಮಾಜಿ ಶಾಸಕ ಬಿ ಸುರೇಶ್ ಗೌಡ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕರು, ಗ್ರಾಮಾಂತರ ಕ್ಷೇತ್ರದಲ್ಲಿ ನಿರಂತರವಾಗಿ ಕಳ್ಳತನ ನಡೆಯುತ್ತಿದ್ದು ಕಳ್ಳರನ್ನ ಬಂಧಿಸುವುದನ್ನ ಬಿಟ್ಟು ಅವರ ಜೊತೆಯೇ ಶಾಮೀಲಾಗಿದ್ದಾರೆಂದು ನೇರವಾಗಿಯೇ ದೂರಿದ್ರು. ಕಾನೂನನ್ನ ರಕ್ಷಿಸುವವರೇ ಕಳ್ಳರ ಜೊತೆ ಶಾಮೀಲಾದರೆ ನಾಗರಿಕರಿಗೆ ರಕ್ಷಣೆ ಎನ್ನೆಲ್ಲಿ ಸಾಧ್ಯ ಎಂದು ಸುರೇಶ್ ಗೌಡ ಪ್ರಶ್ನಿಸಿದರು. ಪೊಲೀಸರು ರಾಜಾರೋಷವಾಗಿ ಹಣ ವಸೂಲಿ ಮಾಡುತ್ತಿದ್ದು ಇದಕ್ಕೆಲ್ಲ ಎಸ್ಪಿಯವರೇ ನೇರ ಹೊಣೆಗಾರರಾಗಿದ್ದಾರೆ. ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಲು ವಿಫಲವಾಗಿರುವ ಎಸ್ಪಿಯವರ ವಿರುದ್ದವೇ ಸುರೇಶ್ ಗೌಡ ಅವರು ತಿರುಗಿಬಿದ್ದರು. ಹತ್ತಾರು ವರ್ಷಗಳಿಂದ ಠಿಕಾಣಿ ಹೂಡಿರುವ ಪೊಲೀಸ್ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿಸಬೇಕೆಂದು ಒತ್ತಾಯಿಸಿದರು. ಹೆಬ್ಬೂರು ಸಬ್ಇನ್ಸ್ಪೆಕ್ಟರ್ ವಿರುದ್ದ ಕ್ರಮ ಕೈಗೊಳ್ಳುವ ಜೊತೆಗೆ ಹೆಬ್ಬೂರಿನ ಗುಪ್ತದಳ ವಿಭಾಗದ ಪೊಲೀಸ್ ಪುಟ್ಟರಾಜುರನ್ನ ಬಂಧಿಸಿ ತನಿಖೆ ನಡೆಸಿದರೆ ಸಾಕಷ್ಟು ಕಳವು ಪ್ರಕರಣ ಪತ್ತೆಯಾಗಲಿದೆ ಎಂದು ಹೇಳಿದರು. ವರ್ಷಗಳಿಂದ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಹೊಸ ಸರ್ಕಾರ ಬಂದಮೇಲೆ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಇಡೀ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಅಂದರೆ ಯಾರು ಕಾನೂನನ್ನು ರಕ್ಷಣೆ ಮಾಡಬೇಕಾಗಿತ್ತು ಅವರು ಪೊಲೀಸ್ ಇಲಾಖೆ, ಅದು ಶಾಸಕರ ಹಿಡಿತು ಕೊಟ್ಟೋಗಿದೆ. ಅಂದರೆ ಪೊಲೀಸ್ ಇಲಾಖೆ ಮಾಡಬೇಕಾದಂಥ ನೈತಿಕ ಬಲ ಹಿಡ್ಕೊಂಡು ಕೆಲಸ ಮಾಡಬೇಕಾಗಿದ್ದಂಥ ಒಂದು ಪೊಲೀಸ್ ಇಲಾಖೆ ಇವತ್ತು ಶಾಸಕರ ಜೊತೆ ಸೇರಿಕೊಂಡು ಸಾಕಷ್ಟು ಡಕಾಯಿತಿ ಇರ್ಬೋದು, ಇಸ್ಪೀಡ್ ದಂಧೆ ಇರ್ಬೋದು, ಸರಗಳ್ಳತನ ಇರ್ಬೋದು, ಮತ್ತು ಹಫ್ತಾ ವಸೂಲಿ ಇರ್ಬೋದು, ಮತ್ತು ಹಸು ಕಳ್ಳತನ ಇರ್ಬೋದು, ಮನೆಗೆ ನುಗ್ಗಿ ಆಡ ಹಗಲಲ್ಲೇ ಕಳ್ಳತನ ಮಾಡೋದಿರ್ಬೋದು, ಮತ್ತು ಕಾನೂನು ಸುವ್ಯವಸ್ಥೆ ಇವತ್ತು ಶೂನ್ಯಕ್ಕೆ ಹೊರಟೋಗಿದೆ. ಅಂದರೆ ಯಾವುದೇ ಒಂದು ಕಳ್ಳತನ ಆದರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿರುವಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅಂದರೆ ಪೊಲೀಸ್ ಇಲಾಖೆಯವರೇ ಕಳ್ಳರನ್ನ ಕರ್ಕೊಂಬಂದು ಹಸು ಕಳ್ತನ ಮಾಡಿಸೋದು, ಮನೆ ಬೀಗ ಹೊಡ್ಸೋದು, ಮತ್ತು ಕುರಿ ಕಳ್ತನ ಮಾಡಿಸೋದು, ಇಸ್ಪೀಡ್ ದಂಧೆ ಮಾಡಿಸೋದು. ಅಂದರೆ ಇವರೇ ಶಾಮೀಲಾಗಿ ಯಾರು ಕಾನೂನನ್ನು ರಕ್ಷಣೆ ಮಾಡಬೇಕಾಗಿತ್ತು ಪೊಲೀಸ್ನವರು ಅವರೇ ಸೇರಿಕೊಂಡು ಕಳ್ತನ ಮಾಡಿಸೋವಂಥ ದೂರುಗಳು ನಮಗೆ ಬಂದಿವೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಒಂದು ತಿಂಗಳಿಂದ ನಡೀತಿರುವಂಥ ಕಳ್ಳತನಗಳು. ಸುದ್ದಿಗೋಷ್ಠಿಯಲ್ಲಿ ಹಣ ಒಡವೆ ಕಳೆದುಕೊಂಡರೂ ಪೊಲೀಸ್ ರಕ್ಷಣೆ ನೀಡುತ್ತಿಲ್ಲವೆಂದು ಕ್ಷೇತ್ರದ ನಾಗರಿಕರು ಈ ಸಂದರ್ಭದಲ್ಲಿ ದೂರಿದ್ರು. 80 ಗ್ರಾಂ ಚೈನು ಹೆಂಗಾಯ್ತದೋ ಕಿತ್ಕೊಂಡು ಹೋದ್ರು. ಅಲ್ತಾವಿಂದ ಬರ್ಬೇಕಾದ್ರೆ ಇಬ್ರು ಯಾರೋ ಟೂ ವೀಲರ್ ಆಗಿ ಹಿಂದೆ ಬಂದು ಹಂಗೆ ಮುಖ ಎಲ್ಲ ಮುಚ್ಕೊಂಡು ಹಿಂದೆ ಹಂಗೆ ಕಟ್ ಮಾಡ್ಕೊಂಡು ಹೊರಟೋದ್ರು. ಅವ್ರು ಯಾರು ಅಂತ ಗೆಸ್ ಮಾಡಕ್ ಆಗ್ಲಿಲ್ಲ. ಎಫ್ಐಆರ್ ಆಯ್ತಾ? ಇಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ? ಪೊಲೀಸ್ ಮನೇಲಿ ಸೋಲಾರ್ ರಿಪೇರಿ ಮಾಡ್ಬೇಕು, ಈ ಮನೆಯವ್ರು ಎಲ್ಲೋಗಿದ್ದಾರೆ ಅಂತ ಯಾರೋ ಪಕ್ಕದ ಮನೆಯವ್ರು ಕೇಳಿದ್ದಾರೆ. ತೋಟದ ಹತ್ರ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಲಾಕ್ ತೆಗೆದ್ಬಿಟ್ಟು ಒಳಗಡೆ ಎಲ್ಲ ಅಮೌಂಟು ಆಮೇಲೆ ಒಡವೆಗಳನ್ನೆಲ್ಲ ತಗೊಂಡು ಈಚೆಗೆ ಬಂದಿದ್ದಾರೆ. ಕೀ ಅಲ್ಲೇ ಫ್ರಂಟ್ ಅಲ್ಲೇ ಕಿಟಕಿ ಹತ್ರ ಇಲ್ಲ ಇಲ್ಲ ಊರೊಳಗಡೆ ಊರೊಳಗಡೆ ಊರ್ ಮಧ್ಯ ಆಮೇಲೆ ಕಳ್ತನ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ನಮ್ಮ ಮನೆಯವರು ಬಂದಿದ್ದಾರೆ ಹೊರಗಡೆ ತೋಟದಿಂದ ಬರ್ಬೇಕಾದ್ರೆ ಎದುರಿ ಸಿಕ್ಕಿದ್ದಾನೆ. ಅಣ್ಣವರು ಸೋಲಾರ್ ರಿಪೇರಿ ಮಾಡಕ್ಕೆ ಹೇಳಿದ್ರು ಅಂತೇಳಿ ಹೇಳಿದ್ದಾನೆ. ಇಲ್ಲ ನಮ್ಮ ಮನೇಲಿ ಏನು ಸೋಲಾರ್ ರಿಪೇರಿ ಇಲ್ವ ಏನಿಲ್ವಲ್ಲ, ನಮ್ಮ ಮನೆಯವರಿಗೆ ಕಾಲ್ ಮಾಡ್ತೀನಿ ತಳಿ ಅನ್ಬೇಕಾದ್ರೆ ಬೈಕ್ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೈಹೆಚ್ಚುಚ್ಚಯ್ಯ, ಗೂಳೂರು ಶಿವಕುಮಾರ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಗಂಗಾಂಜನೇಯ, ಮುಖಂಡರಾದ ಸಿದ್ದೇಗೌಡ, ರಾಮಚಂದ್ರಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರನ್ನ ಪ್ರಶ್ನಿಸಲು ಮುಂದಾದ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ಕೈಕೈ ಮಿಲಾಯಿಸುವ ಹಂತ ತಲುಪಿತು. ಮಾಜಿ ಶಾಸಕ ಬಿ ಸುರೇಶ್ ಗೌಡ ಮತ್ತು ಅವರ ಬೆಂಬಲಿಗರ ಜೊತೆ ಜೆಡಿಎಸ್ ಮುಖಂಡರುಗಳು ಕೈಕೈ ಮಿಲಾಯಿಸುವ ಹಂತ ತಲುಪಿದ ಪ್ರಸಂಗ ತುಮಕೂರಿನ ಹೊಯ್ಸಳ ಹೋಟೆಲ್ನಲ್ಲಿ ನಡೆಯಿತು. ಮಾಜಿ ಶಾಸಕ ಬಿ ಸುರೇಶ್ ಗೌಡರು ಹೊಯ್ಸಳ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಕಳ್ಳತನಗಳು ಜಾಸ್ತಿಯಾಗಿದೆ, ಪೊಲೀಸರು ಅವರ ಜೊತೆ ಶಾಮೀಲಾಗಿರುವ ಜೊತೆಗೆ ಶಾಸಕರ ಬೆಂಬಲಿಗರು ಹಫ್ತಾ ವಸೂಲಿ ಮಾಡುತ್ತಿದ್ದಾರೆಂದು ನೇರವಾಗಿ ಆರೋಪಿಸಿದರು. ಸುದ್ದಿಗೋಷ್ಠಿ ಮುಗಿಸಿ ಹೊರಬಂದ ನಂತರ ಸುರೇಶ್ ಗೌಡರನ್ನು ಹೋಟೆಲ್ನೊಳಗೆ ಕುಳಿತಿದ್ದ ಜೆಡಿಎಸ್ ಮುಖಂಡರುಗಳು ಏಕಾಏಕಿ ತರಾಟೆಗೆ ತೆಗೆದುಕೊಂಡು ದಾಖಲೆ ಇಲ್ಲದೆ ಏಕೆ ಆರೋಪ ಮಾಡುತ್ತೀರಾ ಎಂದು ಪ್ರಶ್ನಿಸಲು ಮುಂದಾದರು. ಈ ಸಂದರ್ಭದಲ್ಲಿ ಬೆಂಬಲಿಗರು ಮಾಜಿ ಶಾಸಕರ ಬೆಂಗಾವಲಿಗೆ ನಿಂತು ಜೆಡಿಎಸ್ ಮುಖಂಡರುಗಳ ಜೊತೆಗೆ ವಾಗ್ವಾದಕ್ಕಿಳಿದ್ರು. ಆಗ ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ, ನೂಕಾಟ ತಳ್ಳಾಟ ಜೊತೆಗೆ ಕೈಕೈ ಮಿಲಾಯಿಸುವ ಹಂತ ಸಹ ನಡೆಯಿತು. ಏನು ಮಾಡ್ತಾರೆ ಅಂತ ಅಂತ ಹೇಳಿ 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 ಅಂತ ಅಂತ ಹೇ
ಒಂದು ಹಂತದಲ್ಲಿ ಹೋಟೆಲ್ ಒಳಗಿನಿಂದ ಆರಂಭವಾದ ನೂಕಾಟ ತಳ್ಳಾಟಗಳು ರಸ್ತೆ ಮಧ್ಯೆ ನಡೆದು ರಸ್ತೆಯಲ್ಲಿ ಹೋಗುತ್ತಿದ್ದ ಜನರಿಗೆ ಮನೋರಂಜನೆ ದೊರೆತಂತಾಯಿತು. ಮಾಜಿ ಶಾಸಕರು ಜೆಡಿಎಸ್ನವರ ಕೂಗಾಟದ ಮಧ್ಯೆಯೂ ಅವರಿಗೆ ವಿರುದ್ದವಾಗಿ ಮಾತನಾಡುತ್ತಲೇ ತನ್ನ ಬೆಂಬಲಿಗರೊಂದಿಗೆ ಎಸ್ಪಿ ಕಚೇರಿಗೆ ತೆರಳಿದ್ರು. ಅಲ್ಲಿ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಅವರಿಗೆ ಮನವಿ ಪತ್ರ ಅರ್ಪಿಸಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಪೊಲೀಸರ ವೈಫಲ್ಯದ ಬಗ್ಗೆ ದೂರಿದಲ್ಲದೆ ಜೆಡಿಎಸ್ ಮುಖಂಡರ ದೌರ್ಜನ್ಯ ಗೂಂಡಾಗಿರಿ ಹೆಚ್ಚಳವಾಗಿರುವ ಬಗ್ಗೆ ಪೊಲೀಸರ ಗಮನಕ್ಕೆ ತಂದರು. ಒಂದ್ ತಿಂಗಳ ಪ್ರಾರಂಭ ಆದ್ಮೇಲೆ ಟೀಮ್ ಮಾಡಿ ಹಿಡಿಬೇಕಲ್ಲ ಸರ್, ಇಲ್ಲ ಜಾಗೃತಿ ಮೂಡಿಸ್ಬೇಕಲ್ಲ, ಮನೆಯಲ್ಲಿ ಕೀ ಹಿಡಿಬೇಡ್ರಿ, ಪೊಲೀಸ್ ಅವ್ರು ಮೈಕ್ ಹಾಕೊಂಡು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಜಾಗೃತಿ ಮೂಡಿಸ್ಬೇಕಲ್ಲ, ಇಲ್ಲ ಪ್ರೆಸ್ ಅಲ್ಲಿ ಒಂದು ಮೀಟ್ ಇದು ಮಾಡೋ ಅಡ್ವರ್ಟೈಸ್ಮೆಂಟ್ ಅವ್ರು ಕೊಟ್ಟು ಹೇಳ್ಬೇಕಲ್ಲ ಈ ಪಾಂಪೆಟ್ ಆರೋ ಮಾಡಿ ಸಂಚಬೇಕು. ಆಮೇಲೆ ಹಸು ಕಳ್ತಾನಗಳು, ಸೀರೀಸ್ ಆಫ್ ಹಸು ಕಳ್ತಾನ, ಚೈನ್ ಸ್ನ್ಯಾಚಿಂಗ್, ಒಂದಕ್ಕೂ ಎಫ್ ಐ ಆರ್ ಹಾಕಿಲ್ಲ. ಸ್ಟಿಲ್ ಟುಡೇ ಹಿ ಹ್ಯಾಸ್ ನಾಟ್ ಪುಟ್ ಈವನ್ ಎ ಸಿಂಗಲ್ ಎಫ್ ಐ ಆರ್ ಸರ್. ಸರ್ ಕೇಳಿ ಸರ್, ಎಮ್ಮ ಬಂದಿದ್ದು ಜಿಲ್ಲಾ ಪಂಚಾಯತಿ 1 ಇಯರ್ ಬ್ಯಾಕ್ ಸರ್ ಹಾಕ್ಲಿಲ್ಲ. ಇನ್ನೊಂದು ಡಿ ಕೋಟ್ಗೆ ಆಚಾರಪ್ಪ ಅಂತ ಯಾರು ಇದ್ದಾನೆ, ಕೃಷ್ಣಮೂರ್ತಿ ಆಚಾರ ಅಂತ, ಕೃಷ್ಣಮೂರ್ತಿ ಆಚಾರ ಇಲ್ಲಿ ನಾವು ಲೀಸ್ಟ್ ಕೊಟ್ಟಿದ್ದೀವಿ ಸರ್, ನೀವು ಚೆಕ್ ಮಾಡಿ. ನಾವು ಏನ್ ಕೊಟ್ಟಿದ್ದೀರಲ್ಲ ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿಸ್ತೀನಿ. ಅಂತದ್ ಯಾವ್ದಾದ್ರು ಎಫ್ ಐ ಆರ್ ಮಾಡಿಲ್ವಾ? ಎಲ್ಲ ಕ್ರಾಸ್ ಚೆಕ್ ಮಾಡ್ತೀವಿ. ನಿನ್ನೆ ಸಸ್ಪೆಕ್ಟ್ಸ್ ಕೂಡ ಸಿಕ್ಕಿದ್ದಾರೆ, ಸಿಕ್ಸ್ ಕೇಸಸ್ ವಿಲ್ ಬಿ ಕ್ರ್ಯಾಕ್ಟೆಡ್ ಬೈ ಟುಡೇ. ನಾನು ಸ್ಪಾಟ್ ಒಂದು ನಿಮಿಷ ಹೇಳ್ರಿ, ಪೊಲೀಸ್ ಕೆಲಸ ಕೂಡ ನೀವು ಹೇಳಿದ್ರಿ ಏನಾದ್ರು. ಓಕೆ ಹೇಳಿ ಸರ್. ನಿನ್ನೆ ಈವ್ನಿಂಗ್ ಸೇಮ್ ಎಮ್ ಓ ಆಪರೇಷನ್ ಆಗ್ತದೆ, ಮೋಡಸ್ ಯಾರ್ಯಾರು ಮಾಡ್ತಾ ಇದ್ರು ಅವ್ರ ಸಸ್ಪೆಕ್ಟ್ಸ್ ಇಟ್ಕೊಂಡಿದ್ದೀವಿ. I think some 6 to 7 cases will be okay. Amale FIR akilla sir, idu cross check no kelu ond FIR akilla ond D code kerudu cross check maadu alla madam D code kerudu ond akilla yak akilla adu kelbekalla ma'am mobile ಎನಿ ಇನ್ಸಿಡೆಂಟ್ಸ್ ಆದ್ರೆ ಮೇಡಮ್ ಎಫ್ ಐ ಆರ್ ಹಾಕ್ಬೇಕಲ್ಲ, ಚಾರ್ಜ್ ಶೀಟ್ ಮಾಡ್ಬೇಕಲ್ಲ. ಅವರಿಗೆ ಕತೆ ಹೇಳಿ ಕಳ್ಸಿದ್ರೆ ಒಂದು ಚೈನ್ ಸ್ನ್ಯಾಚ್ ಆಯ್ತು. ಜಿಲ್ಲಾ ಪಂಚಾಯತಿ ಮೆಂಬರ್ ಮೇಡಮ್, 8 months ಬ್ಯಾಕ್ 3.5 ಲಕ್ಷ ರೂಪಾಯಿ ಚೈನ್ ಸ್ನ್ಯಾಚ್ ಮಾಡಿ. ರಾಮನಗರ ಮಾಗಡಿಗೆ ಹೇಮಾವತಿ ನೀರು ತೆಗೆದುಕೊಂಡು ಹೊರಟಿರುವುದನ್ನು ವಿರೋಧಿಸಿ ಇದೇ ತಿಂಗಳ 26ರಂದು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಗುಬ್ಬಿಯಲ್ಲಿ ರೈತ ಮುಖಂಡರು ಹೇಳಿದ್ದಾರೆ. ರಾಮನಗರ ಮಾಗಡಿ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗುತ್ತಿರುವುದನ್ನು ಸರ್ಕಾರ ಹಿಂಪಡೆಯಬೇಕು. ನಮಗೆ ಕೊಡುವಷ್ಟು ನೀರು ಕೊಟ್ಟು ತೆಗೆದುಕೊಂಡು ಹೋಗಲಿ. ಅದನ್ನು ಬಿಟ್ಟು ಜಿಲ್ಲೆಗೆ ಅನ್ಯಾಯ ಮಾಡಲು ಹೊರಟರೆ ಸರ್ಕಾರ ರೈತ ಸಂಘದಿಂದ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ತಿಳಿಸಿದರು. ಗುಬಿಯಲ್ಲಿ ಹಸಿರು ಸೇನೆ ರೈತ ಸಂಘಗಳಿಂದ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 26ರಂದು ತುಮಕೂರಿನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದು ರೈತರ ಸಮಸ್ಯೆ ಬಗೆಹರಿಸಲು ಹೋರಾಟ ಮಾಡಬೇಕಿದೆ. ರೈತರು ಈ ದೇಶದ ಅನ್ನದಾತರು ಎಂದು ಮರೆತಿರುವ ಸರ್ಕಾರಗಳು ನಗರಕ್ಕೆ ಕೊಡುವಷ್ಟು ವಿದ್ಯುತ್ತನ್ನು ಗ್ರಾಮೀಣ ಭಾಗಕ್ಕೆ ನೀಡುತ್ತಿಲ್ಲ. ಅನ್ನ ಬೆಳೆಯುವ ರೈತರಿಗೆ ಬೆಳಗಿನ ವೇಳೆಯೇ 10 ಗಂಟೆ ವಿದ್ಯುತ್ ನೀಡಬೇಕು. ರೈತರು ಆಧಾರ್ ಕಾರ್ಡ್ಗಳನ್ನು ತೆಗೆಸಿಕೊಳ್ಳಲು ರಾತ್ರಿಯಿಡೀ ಬ್ಯಾಂಕಿನ ಮುಂದೆ ಕಾದು ಕುಳಿತು ಪಡೆಯುವ ಸ್ಥಿತಿ ಇದ್ದರೂ ತಾಲೂಕು ಆಡಳಿತ ಕಣ್ಣುಮುಚ್ಚಿ ಕುಳಿತಿದೆ. ಇದನ್ನು ಸರಿ ಮಾಡದೇ ಇದ್ದರೆ ಆಡಳಿತದ ವಿರುದ್ಧ ಹೋರಾಟ ಮಾಡಲು ರೈತ ಸಂಘ ಬದ್ದವಾಗಿದೆ ಎಂದರು. ಹೇಮಾವತಿ ನಾಲೆಯನ್ನು 2.5 ರಿಂದ 3 ಸಾವಿರ ಕ್ಯೂಸೆಕ್ಸ್ ನೀರು ಹರಿಯುವ ಹಾಗೆ ಅಗಲೀಕರಣ ಮಾಡಬೇಕು. ಯತಿನಹೊಳೆ ಯೋಜನೆ ಅಡಿಯಲ್ಲಿ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಹಾದು ಹೋಗುತ್ತದೆಯೋ ಆ ಭಾಗದ ಕೆರೆಗಳಿಗೆ ನೀರು ಹರಿಸಬೇಕು. ಕಡಬ ಸಿಎಸ್ಪುರ ಕೆರೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಹಲವು ಯೋಜನೆಗಳಿಗೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದು ಈಗಿರುವ ಮಾರುಕಟ್ಟೆ ಬೆಲೆಯನ್ನು ನೀಡಿ ಪರಿಹಾರನ ಬೇಗನೆ ರೈತರಿಗೆ ನೀಡಬೇಕು. ಹೀಗೆ ಜಿಲ್ಲೆಯಲ್ಲಿ ಇರುವಂತಹ ಹಲವು ರೈತರ ಸಮಸ್ಯೆಗಳನ್ನು ಸರಿ ಮಾಡಬೇಕು ಎಂದು ಆಗ್ರಹಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ 26 ಜೂನ್ ಬುಧವಾರ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಮಾಡಲಾಗುತ್ತದೆ ಎಂದರು. ಇವತ್ತು ತುಮಕೂರು ಜಿಲ್ಲೆಯ 10 ತಾಲೂಕುಗಳು ಬರಗಾಲದ ದವಡೆಯಲ್ಲಿದೆ. ಜನಗಳ ಕೈಗೆ ಕೆಲಸ ಇಲ್ಲ, ಜನ ಜಾನುವಾರುಗಳು ಕುಡಿಯೋ ನೀರಿಲ್ಲದೆ ಪರದಾಡ್ತಾ ಇದ್ದಾವೆ, ದನಗಳಿಗೆ ಮೇವಿಲ್ಲದೆ ಇವತ್ತು ಕಸಾಯಿ ಕರೆ ಸೇರ್ತಾ ಇದೆ. ಇವತ್ತು ಅಂತರ್ಜಲ ಬತ್ತಿ ಎಲ್ಲ ಕೆರೆ ಕಟ್ಟೆ ಕೊಳವೆ ಬಾವಿಗಳು ಬತ್ತಿ ಲಕ್ಷಾಂತರ ಅಡಿಕೆ ತೆಂಗು ಇವತ್ತು ಸುಳಿ ಮುರಿದು ಕೆಳಗಡೆ ಬಿದ್ದಿದೆ. ಇಷ್ಟೊಂದು ಭೀಕರವಾದಂಥ ಬರಗಾಲ ಇದ್ದರೂ ಜಿಲ್ಲಾಧಿಕಾರಿಗಳು
ಬರ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ಸರ್ಕಾರವೇ 10 ತಾಲೂಕುಗಳನ್ನ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿದೆ. ಇಲ್ಲಿಯವರೆಗೂ ಬೆಳೆ ನಷ್ಟ ಪರಿಹಾರವನ್ನ ತುಂಬಿಕೊಟ್ಟಿಲ್ಲ. ಮತ್ತೆ ಬರಗಾಲ ಅಂತ ಘೋಷಣೆ ಆದ್ಮೇಲೆ ಏನು ಬೆಳೆ ವಿಮೆ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಏನು ಬೆಳೆ ವಿಮೆ ಆ ಕಂತನ್ನು ನಾವು ಕಟ್ಟಿದ್ದೀವಿ, ಆ ವಾಪಸ್ಸು ಬೆಳೆಯ ವಿಮೆಯ ಹಣವನ್ನ. ಸುದ್ದಿಗೋಷ್ಠಿಯಲ್ಲಿ ಜೆಸಿ ಶಂಕರಪ್ಪ, ವೆಂಕಟೇಗೌಡ, ದೊಡ್ಡಮಾಳಯ್ಯ, ಮೂಡಲಗಿರಿಯಪ್ಪ, ನಾಗರತ್ನಮ್ಮ, ಲೋಕೇಶ್ ಶಿವಕುಮಾರ್ ಸೇರಿದಂತೆ ಇನ್ನಿತರ ರೈತ ಮುಖಂಡರುಗಳು ಹಾಜರಿದ್ದರು. ಮಾಜಿ ಶಾಸಕ ಸುರೇಶ್ ಗೌಡ ರವರ ಆರೋಪವನ್ನು ಜೆಡಿಎಸ್ ಮುಖಂಡರು ಸಾರಾ ಸಗಟಾಗಿ ತಳ್ಳಿಹಾಕಿದ್ರು. ಮಾಜಿ ಶಾಸಕ ಬಿ ಸುರೇಶ್ ಗೌಡ ರವರು ಮಾಡಿದ ಆರೋಪಗಳು ಸತ್ಯಕ್ಕೆ ದೂರವೆಂದು ಜೆಡಿಎಸ್ನ ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷ ಹಾಲನೂರು ಅನಂತರವರು ಸ್ಪಷ್ಟಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನಂತೂರವರು, ಮಾಜಿ ಶಾಸಕ ಸುರೇಶ್ ಗೌಡ ಅವರು ಅನಾವಶ್ಯಕವಾಗಿ ಆರೋಪ ಮಾಡುತ್ತಾ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದರು. ಶಾಸಕರ ವಿರುದ್ದ ಆರೋಪ ಮಾಡುತ್ತಿರುವ ಮಾಜಿ ಶಾಸಕರ ವರ್ತನೆ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿ ದಾಖಲೆ ಇಲ್ಲದೆ ಸುಳ್ಳು ಆರೋಪ ಮಾಡುತ್ತಾ ಜನರನ್ನ ದಾರಿ ತಪ್ಪಿಸಲು ಹೊರಟರೆ ಅದಕ್ಕೆ ತಕ್ಕ ಪ್ರತಿಫಲ ಎದುರಿಸಬೇಕಾಗುತ್ತದೆ ಎಂದು ಅನಂತು ಎಚ್ಚರಿಸಿದರು. ಪ್ರಚಾರದ ಆಸೆಗಾಗಿ ಸುಳ್ಳು ಹೇಳುವುದನ್ನು ಬಿಡಿ ಎಂದು ನೇರವಾಗಿಯೇ ಛೇಡಿಸಿದರು. ನೀವು ಕ್ಷೇತ್ರದಲ್ಲಿ 10 ವರ್ಷ ಶಾಸಕರಾಗಿದ್ದಾಗ ಏನೇನು ಮಾಡಿದ್ದೀರಾ ಎಂಬುದು ನಮಗೂ ಗೊತ್ತಿದೆ ಎಂದು ಲೇವಡಿ ಮಾಡಿದ್ರು. ನಾವು ಯಾವುದೇ ಕಾರಣಕ್ಕೆ ಅಟ್ಯಾಕ್ ಮಾಡಿಲ್ಲ. ನಾವು ಇಲ್ಲ ಇಲ್ಲ ನಾವು ಕೇಳ್ತಾ ಇದ್ದೆ. ನಾನು ವಿಡಿಯೋ ಇದೆ. ನಾನು ಈ ನೋಡಿ, ನೀವು ಪ್ರೆಸ್ ಮೀಟ್ ನೋಡಿ ಕೊಟ್ಟಿದ್ದೀರಿ, ಇದು ಯಾಕೆ ಆರೋಪ ಮಾಡಿದ್ರೆ, ಸುಳ್ಳು ಆರೋಪ ಯಾಕೆ ಮಾಡಿದ್ರೆ, ದಾಖಲೆ ಇಟ್ಕೊಂಡು ಆರೋಪ ಮಾಡಿ ಅಂತ ನಾನು ಕೇಳಿದೆ. ಅಷ್ಟೇ ನಾನು ಕೇಳಿದ್ದು. ಅದು ತಪ್ಪ ಇಲ್ಲ ಇಲ್ಲ ನಮಗೆ ನೇರವಾಗಿ ಸಿಕ್ಕಂತ ಹಿಂಭಾಗಲಲ್ಲಿ ಕೇಳೋದಕ್ಕೂ ನೇರವಾಗಿ ಉತ್ತರ ತಗೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಾನು ನೇರವಾಗಿ ಅವ್ರ ನನ್ನ ಮುಖಾಮುಖಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಒಬ್ಬ ಪ್ರಜೆಯಾಗಿ ನಾನು ಕೇಳಿದ್ದೇನೆ. ದಾಳಿ ಮಾಡಿಲ್ಲ ನಾವು. ಅವರು ದಾಳಿ ಮಾಡಿದ್ದು ಸಾರಿ, ಅವರು ಗೂಂಡಾಗಿರಿ ಮಾಡಿದ್ದು ಸಾರಿ, ಇಲ್ಲ ಇಲ್ಲ ಅಲ್ಲ ಅವರು ಗೂಂಡಾಗಿರಿ ಮಾಡಿದ್ದು ನಮ್ಮ ಮೇಲೆ ನೀವೇ ನೋಡ್ತೀರಾ. ನಾನು ಹೋಗಿ ಸಾರ್ ನೋಡಿ ಹಿಂಗೆ ಕೇಳಿದಿರಲ್ಲ ನೀವು, ತಪ್ಪಲ್ವಾ ಇದು ಅಂತ ಕೇಳ್ತಾ ಇದ್ರೆ ರಾಮಚಂದ್ರಪ್ಪ, ಸಿದ್ದೇಗೌಡ, ಓಂ ನಮನ, ಅವರು ನನ್ನನ್ನು ನುಚ್ಚಿರೋದು ನೀವು ನೋಡಿದಿರಾ. ಹೌದು, ನಮ್ ಮೇಲೆ ದೌರ್ಜನ್ಯ ಮಾಡಿದ್ದು ಅವರೇ. ಅವರೇ ದೌರ್ಜನ್ಯ ಮಾಡಿದ್ದು ನಮ್ಮ ಮೇಲೆ. ನೋಡಿ ನೀವು ವಿಡಿಯೋ ನೋಡಿ, ಆಚೆಗೆ ನುಗ್ತಾರೆ ನಮ್ಮ ಕಾರ್ಯಕರ್ತನ ಆಚೆಗೆ ನುಗ್ತಾರೆ. ಅವ್ರು ಎಷ್ಟು ಅಂದ್ರೆ ಅವ್ರಿಗೆ ಏನ್ ಹೊಡೆದಾಕ್ಬಿಡ್ಬೇಕು ನಮ್ಮನ್ನ ಅನ್ನೋ ಮಟ್ಟಕ್ಕೆ ವೀರಾವೇಶದಲ್ಲಿ ಬರ್ತಾರೆ ಅವರು. ನೋಡಿ ನೀವು ವಿಡಿಯೋ ನೀವು ಮಾಡಿದ್ರಿ. ಹಿರೇಹಳ್ಳಿ ಮಹೇಶ್, ಬೈರೇಗೌಡ, ನಾಗರಾಜ್, ಬೆಳಗುಂಬ ವೆಂಕಟೇಶ್, ವಿಜಯಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ರು. ಅಂತರ್ಮುಖಿ ಆದಾಗ ಅಂತರಾತ್ಮ ಅರಿಯಲು ಸಾಧ್ಯ ಎಂದು ತಿಪಟೂರಿನಲ್ಲಿ ಇಮ್ಮಡಿ ಕರಿಬಸವ ಸ್ವಾಮೀಜಿ ತಿಳಿಸಿದ್ರು. ಅಂತರ್ಮುಖಿ ಆದಾಗ ಮಾತ್ರ ಅಂತರಾತ್ಮ ಅರಿಯಲು ಸಾಧ್ಯ ಎಂದು ಶಿಡ್ಲೇಹಳ್ಳಿ ಸಂಸ್ಥಾನದ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದ್ರು. ತಿಪಟೂರು ನಗರದ ಕೊಬರಿ ದೊಡ್ಡಯ್ಯನ ಪಾಳ್ಯದಲ್ಲಿರುವ ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರಿ ಮತ್ತು ಶ್ರೀ ಚಾಮುಂಡೇಶ್ವರಿ ಪತ್ತಿನ ಸಹಕಾರಿ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಐಎಎಸ್ನಲ್ಲಿ ಪಾಸಾದ ತಾಲೂಕಿನ ಐವರಿಗೆ ಸನ್ಮಾನ ಹಾಗೂ ಹಳೆಪಾಳ್ಯದ ಮತ್ತು ಗಾಂಧಿನಗರದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಹಣಕಾಸಿನ ಮುಗ್ಗಟ್ಟಿನಿಂದ ವಿದ್ಯಾಭ್ಯಾಸ ಮುಂದುವರಿಸಲು ಅಸಾಧ್ಯವಾಗಿರುವ ಬಡತನದ ಮಕ್ಕಳಿಗೆ ಉಚಿತ ಲೇಖನ ಸಾಮಗ್ರಿ ವಿತರಿಸುತ್ತಿರುವ ಈ ಸಂಸ್ಥೆಯ ಕಾರ್ಯ ಮತ್ತು ಸಹಕಾರಿ ತತ್ವ ಇತರರಿಗೆ ಮಾದರಿಯಾಗಿದೆ. ಯಾವುದೇ ಕಾರ್ಯ ಮಾಡಲು ಏಕಾಗ್ರತೆ ಮುಖ್ಯ. ಯೋಗ ಕೇವಲ ದೈಹಿಕ ಸಾಧನ ಅಷ್ಟೇ ಅಲ್ಲ, ಮನುಷ್ಯನಿಗೆ ಇದಕ್ಕಿಂತ ಮಿಗಿಲಾದ ಏಕಾಗ್ರತೆ ಬಹಳ ಮುಖ್ಯ. ಏಕಾಗ್ರತೆ ಮತ್ತು ಮನಸ್ಸನ್ನ ಹತೋಟಿಗೆ ಪಡೆಯುವುದೇ ಯೋಗ. ಇದನ್ನ ಸಾಧಿಸಿದವನೇ ಮಹಾನ್ ಯೋಗಿ ಎಂದರು. ಬ್ಯಾಂಕ್ನ ಅಧ್ಯಕ್ಷರಾದ ಎಸ್ ಸೋಮಶೇಖರ್, ವಿಶಾಲ ಸೋಮಶೇಖರ್, ಉಪಾಧ್ಯಕ್ಷ ಮಂಜುನಾಥ್ ಇತರರು ಇದ್ದರು. ತುಮಕೂರಿನಲ್ಲಿ ಇದೇ ತಿಂಗಳ 21ರಂದು ಸಾಮೂಹಿಕ ಯೋಗ ಪ್ರದರ್ಶನ ನಡೆಯಲಿದೆ. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇದೇ ತಿಂಗಳ 21ರಂದು ಬೆಳಗ್ಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಡೆಯಲಿದೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಯೋಗ ಸಮಿತಿ, ನಿಸರ್ಗ ಯೋಗಧಾಮ ಸೇರಿದಂತೆ ವಿವಿಧ ಸಮಿತಿಗಳ ಆಶ್ರಯದಲ್ಲಿ ಯೋಗ ದಿನಾಚರಣೆ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಎನ್ಎಸ್ ಮಹೇಶ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಜ್ಯೋತಿ ಗಣೇಶ್ ಮತ್ತು ಮಂಜುನಾಥ್ ಸ್ವಾಮಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಈ ಕಾರ್ಯಕ್ರಮಕ್ಕೆ 100 ಮಂದಿ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಎಂಕೆ ನಾಗರಾಜ್ ರಾವ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಮುಖಂಡರುಗಳು ಪಾಲ್ಗೊಂಡಿದ್ದರು. ದಲಿತ ಯುವಕನ ಮೇಲೆ ನಡೆದ ಹಲ್ಲೆ ಖಂಡಿಸಿ ಕುಣಿಗಲ್ನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು. ಗುಂಡ್ಲುಪೇಟೆ ತಾಲೂಕಿನಲ್ಲಿ ದಲಿತ ವ್ಯಕ್ತಿಯನ್ನ ಅಮಾನ್ಯವಾಗಿ ಹಲ್ಲೆ ನಡೆಸಿ ಬೇತಲೆ ಮೆರವಣಿಗೆ ಮಾಡಿದವರ ಮೇಲೆ ಹಾಗೂ ಪ್ರಕರಣದಲ್ಲಿ ನಿರ್ಲಕ್ಷ್ಯ ವಹಿಸಿದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವು.
ಕುಣಿಗಲ್ ಪಟ್ಟಣದ ಪ್ರವಾಸಿ ಮಂತ್ರದ ಬಳಿ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಜಮಾವಣೆಗೊಂಡು ತಾಲೂಕು ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಸಭೆ ನಡೆಸಿದರು. ಮೆರವಣಿಗೆಯಲ್ಲಿ ದಲಿತ ವಿರೋಧಿ ಧೋರಣೆ ತಡೆದಿರುವ ಬಗ್ಗೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಸ್ಆರ್ ಚಿಕ್ಕಣ್ಣ ಮಾತನಾಡಿ, ಯುಪಿಎಸ್ಸಿ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಹತಾಶನಾದ ವ್ಯಕ್ತಿಗೆ ಜಾತಿ ಕೇಳಿ ದೇವಾಲಯದ ಆವರಣದಲ್ಲಿ ತಿಳಿಸಿದ್ದಾರೆ. ದುರಂತ ಏನೆಂದರೆ ಆತನ ಅಳಲು ಕೇಳುವುದಿಲ್ಲ. ದೇವಾಲಯದ ಆವರಣದಲ್ಲಿ ಜಾತಿ ಕೇಳಿ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸುವ ಮೂಲಕ ಅಮಾನ್ಯವಾಗಿ ವರ್ತನೆ ಮಾಡಲಾಗಿದೆ. ರಾಜಕಾರಣಿಗಳಿಗೆ ಮತ ಕೇಳುವಾಗ ಎಲ್ಲ ಜಾತಿಯ ಜನರ ಮತ ಬೇಕು. ಆದರೆ ದೌರ್ಜನ್ಯ ನಡೆಸುವಾಗ ಜಾತಿ ಕೇಳಿ ನಡೆಸುವ ಕೆಟ್ಟ ವಾತಾವರಣ ಸೃಷ್ಟಿಯಾಗಿರುವುದು ಖಂಡನೀಯ ಎಂದರು. ಮುಖ್ಯಮಂತ್ರಿಯಿಂದಲೇ ಹೇಳ್ತೇನೆ, ನಾನಿಂಥ ಜಾತಿ ಅಂತ ಹೇಳಿ ಮತ್ತಷ್ಟು ಕ್ರೋಧ ಆಗ್ತಾರೆ ನೋಡಿ. ಎಂತ ಸನ್ನಿವೇಶ ಅಂತಂದ್ರೆ ಇಲ್ಲೆಲ್ಲ ನಾವು ಭಾಷಣ ಹೊಡಿತೀವಿ, ನಾವು ಜಾತಿ ಬಿಡಬೇಕು, ನಮಗೆ ಜಾತಿ ಇಲ್ಲ, ಓಟ್ ಹಾಕ್ಬೇಕಾದ್ರೆ ನಾವು ಯಾವ ಜಾತಿನೂ ಕೇಳಲ್ಲ, ನಾವು ಓಟ್ ಹಾಕಿಸ್ಕೊಳ್ಬೇಕಾದ್ರೆ ಇವನು ಒಲೆಯರೋನು, ಇವನು ಮಾತುಗ್ರಹನು, ಇವನು ವಸ್ತ್ರನು, ಇವನು ಕೊರಗ್ರಾನು, ಇವ್ರು ಓಟ್ ಬೇಡ ಅಂತ ಯಾರು ಹೇಳಲ್ಲ. ಎಲ್ಲಾ ಓಟು ಬೇಕು ನಿಮ್ಗೆ. ಆದ್ರೆ ದೌರ್ಜನ್ಯ ದಬ್ಬಾಳಿಕೆ ಮಾಡಬೇಕಾದ್ರೆ ಜಾತಿ ಆಟ ಬರ್ತದೆ, ಧರ್ಮ ಆಟ ಬರ್ತದೆ, ಮತ್ತೊಂದು ಆಟ ಬರ್ತದೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಶಿವಶಂಕರ್ ಮಾತನಾಡಿ, ದಲಿತ ವ್ಯಕ್ತಿಯ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ ನಂತರ ಆತನನ್ನ ಮಾನಸಿಕ ಅಸ್ವಸ್ಥ ಎಂಬ ಹಣೆಪಟ್ಟಿ ಕಟ್ಟಿ ಪ್ರಕರಣ ಮರೆಮಾಚುವ ಕೃತ್ಯ ಮಾಧ್ಯಮ ಸೇರಿದಂತೆ ಕೆಲ ಪತ್ರಿಕೆಗಳು ಮಾಡುತ್ತಿರುವುದು ಖಂಡನೀಯ. ಆತನ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಯಾವುದೇ ತಜ್ಞರು ದೃಢೀಕೃತ ವರದಿ ನೀಡಿಲ್ಲ. ಹೀಗಿರುವಾಗ ಪ್ರಕರಣ ಮುಚ್ಚಿ ಹಾಕುವ ಹುನ್ನರ ಏಕೆ ಎಂದು ಪ್ರಶ್ನಿಸಿದರು. ಅದು ಅದಾದ ನಂತರ ಪೊಲೀಸರು ಬಂದು ಪೊಲೀಸರು ಸಹ ಅವ್ರ ಜೊತೆ ಸೇರಿಕೊಂಡು ಪ್ರತಾಪರ ಮೇಲೆ ಅಲ್ಲೇ ಮತ್ತು ದೌರ್ಜನ್ಯ ಮಾಡ್ತಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಈ ದೇಶದಲ್ಲಿ ನಾಗರಿಕರು ಮತ್ತು ಪೊಲೀಸ್ ವ್ಯವಸ್ಥೆ ಹೆಂಗಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೊಂದು ಏನಪ್ಪ ಅಂತಂದ್ರೆ, ಇವತ್ತು ಹಲವಾರು ಪತ್ರಿಕೆಯಲ್ಲಿ ಹಲವಾರು ರೀತಿ ಬರೀತಾ ಇದ್ದಾರೆ ಅವರು ಮಾನಸಿಕ ಅಸ್ವಸ್ಥ ಅಂತ. ಅಲ್ಲಪ್ಪ, ಮಾನಸಿಕ ಅಸ್ವಸ್ಥ ಆಗೋನ್ಗೆ ಇಡೀ ಮಧ್ಯರಾತ್ರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊಡೆದವನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಬೇಕಂತ ಕಾನೂನಲ್ಲಿದೆಯಾ, ಸಂವಿಧಾನದಲ್ಲಿದೆಯಾ? ನಿಮಗೇನು ಮಾನ ಮರ್ಯಾದೆ ಏನು ಇಲ್ವಾ? ಮನುಷ್ಯತ್ವ ಇಲ್ವಾ ನಿಮಗೆ? ಹೋಗ್ಲಿ ಅವ್ರ ಜೊತೆ ಅವರು ಗ್ರಾಮಸ್ಥರ ಜೊತೆ ಸೇರ್ಕೊಂಡು ಇವರು ಪೊಲೀಸರು ಸಹ ಆದ್ಮೇಲೆ ಅಲ್ಲೇ ದೌರ್ಜನ್ಯ ಮಾಡ್ತಾರೆ. ಈ ಪ್ರಕರಣವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ಖಂಡನೆ ಮಾಡ್ತಾ ಇದೆ. ಅದೇ ರೀತಿ ರಾಜ್ಯಾದ್ಯಂತ ದಲಿತರ ಮೇಲೆ ದೌರ್ಜನ್ಯ ಹಲ್ಲೆಗಳು ಹೆಚ್ಚಿನ ಪ್ರಕರಣಗಳು ಹೆಚ್ಚಾ ಇದ್ದಾವೆ. ಇವತ್ತು ನಾವು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಬಂಧುಗಳೇ, ನಮ್ಮ ಮೇಲೆ ದೌರ್ಜನ್ಯ ಹಲ್ಲೆಗಳು ಯಾಕಾಗ್ತಾ ಇದೆ ಅಂತಂದ್ರೆ, ಒಕ್ಕೂಟದ ಅಧ್ಯಕ್ಷ ವರದರಾಜು, ಪ್ರಮುಖರಾದ ನಾಗಣ್ಣ, ದಲಿತ ನಾರಾಯಣ್, ರಾಮಲಿಂಗಯ್ಯ ಇತರರು ಇದ್ದರು. ಟಿಕ್ಟಾಕ್ ಕ್ರೇಜಿಗೆ ಬಿದ್ದ ಯುವಕನೊಬ್ಬ ಬಿದ್ದು ಸ್ಪೈನಲ್ ಕಾರ್ಡ್ ಮುರಿದುಕೊಂಡು ಆಸ್ಪತ್ರೆ ಸೇರಿರುವ ಘಟನೆ ಚಿಕ್ಕನಾಯಕನ ಹಳ್ಳಿಯಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡಿಕೆರೆ ಗ್ರಾಮದ ಕುಮಾರ್ ಎಂಬ ಯುವಕ ಟಿಕ್ಟಾಕ್ ಮಾಡಲು ಹೋಗಿ ಸ್ಪೈನಲ್ ಕಾರ್ಡ್ ಮುರಿದುಕೊಂಡಿದ್ದು ಮನೆಗೆ ಆಸರಿಯಾಗಿದ್ದ ಯುವಕ ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಸಾಮಾಜಿಕ ಜಾಲತಾಣ ಎಷ್ಟು ಮನೋರಂಜನೆ ನೀಡುತ್ತಿವೆಯೋ ಅಷ್ಟೇ ಅಪಾಯ ಎಂಬುದಕ್ಕೆ ಈ ಘಟನೆ ಒಂದು ಉದಾಹರಣೆಯಾಗಿದೆ. ಮನೋರಂಜನೆಯಾಗಿ ಕುಮಾರ್ ತನ್ನ ಸ್ನೇಹಿತನ ಜೊತೆ ಟಿಕ್ಟಾಕ್ನಲ್ಲಿ ಸ್ಟಂಟ್ ಮಾಡಲು ಹೋಗಿ ಆಯಾತಪ್ಪಿ ಬಿದ್ದು ಸ್ಪೈನಲ್ ಕಾರ್ಡ್ ಮುರಿದು ಹೋಗಿದ್ದು ದೇಹದ ಅಂಗಾಂಗಗಳು ನಿಶಕ್ತಿಯಾಗಿವೆ. ಮನೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದ ಯುವಕ ಇಂದು ಆಸ್ಪತ್ರೆಯಲ್ಲಿ ಮಲಗುವಂತಾಗಿದೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನದಲ್ಲಿ ಬೆಳೆದಿದ್ದ ಕುಮಾರ್ ಸಣ್ಣ ಪುಟ್ಟ ರಸಮಾಂಜರಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ಬಂದ ಹಣದಲ್ಲಿ ಕುಟುಂಬ ನಿರ್ವಹಿಸುತ್ತಿದ್ದ. ಇವನ ಡ್ಯಾನ್ಸ್ನಿಂದಲೇ ಮಾನಿಯವರ ಮೂರು ಹೊತ್ತಿನ ಊಟ ನಡೀತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಪ್ರತಿಭೆ ಹೊರಹಾಕಿದರೆ ಡ್ಯಾನ್ಸ್ ಮಾಡಲು ದೊಡ್ಡ ಮಟ್ಟದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಸೆಯಿಂದ ಟಿಕ್ಟಾಕ್ನಲ್ಲಿ ಸ್ಟಂಟ್ ಮಾಡಲು ಹೋಗಿ ದೇಹದ ಪ್ರಮುಖ ಅಂಗವಾದ ಸ್ಪೈನಲ್ ಕಾರ್ಡ್ ಮುರಿದುಕೊಂಡು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಸೇರಿದ್ದಾನೆ. ಕಡು ಬಡವನಾಗಿರುವ ಕುಮಾರ್ ಕಲಾವಿದನಾಗಬೇಕು ಎಂಬ ಆಸೆಯಿಂದ ಇಂತಹ ಸಾಹಸ ಮಾಡುತ್ತಿದ್ದನು. ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದ್ದು ಕುಮಾರನ ಚಿಕಿತ್ಸೆ ಮಾಡಿಸಲು ಅವರ ತಂದೆ ತಾಯಿಯ ಬಳಿ ಹಣವಿಲ್ಲ. ಇವನ ಚಿಕಿತ್ಸೆಗೆ ಹಣದ ಅವಶ್ಯಕತೆವಿದ್ದು ದಾನಿಗಳು ಹಣದ ಸಹಾಯ ಮಾಡಲು ಕುಮಾರ್ ಕುಟುಂಬ ಕೇಳಿಕೊಂಡಿದೆ.
ನಮ್ಮ ಹಕ್ಕು ಪಡೆಯಲು ಹೋರಾಟಗಳನ್ನ ಮಾಡುತ್ತಿರಬೇಕು ಎಂದು ಯಲೆರಾಂಪುರದ ಹನುಮಂತನಾಥ ಸ್ವಾಮೀಜಿರವರು ಗುಬ್ಬಿ ತಾಲೂಕು ತಗಿಹಳ್ಳಿಯಲ್ಲಿ ಕರೆ ನೀಡಿದರು. ಸಂಘಗಳು ಸಂಘಟನೆಗಳು ನಮ್ಮ ಹಕ್ಕುಗಳನ್ನು ಪಡೆಯಲು ಹೋರಾಟ ಮಾಡುವಂತಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ರಾಜಕೀಯದ ಬಂಧಿಗೆ ಸಿಲುಕಬಾರದು ಎಂದು ಯಲೆರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು. ಗುಬಿ ತಾಲೂಕಿನ ತಗಿಹಳ್ಳಿ ಗ್ರಾಮದಲ್ಲಿ ತಾಲೂಕು ಕುಂಚಿಟಿಗ ಮಹಾಸಭಾದ ಉದ್ಘಾಟನೆ ಹಾಗೂ ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಮುದಾಯದ ರಾಜ್ಯದಲ್ಲಿ ಸುಮಾರು 26 ಲಕ್ಷ ಜನಸಂಖ್ಯೆ ಇದ್ದರೂ ಹೆಚ್ಚಿನ ಪ್ರಾಧಾನ್ಯತೆ ಪಡೆಯುವುದರಲ್ಲಿ ಹಿಂದೆ ಬಿದ್ದಿದೆ. ಸಾಕಷ್ಟು ರಾಜಕೀಯವಾದ ಬಲ ಕಡಿಮೆ ಇದೆ. ನಮ್ಮನ್ನು ಒಬಿಸಿ ಪಟ್ಟಿಗೆ ಸೇರಿಸಿದರೆ ಸಾಕಷ್ಟು ಅನುಕೂಲವಾಗುತ್ತಿತ್ತು, ಆದರೆ ಅದು ನಡೆದಿಲ್ಲ ಎಂದರು. ಸಂಘಟನೆಗಳ ಮೂಲಕ ನಮ್ಮ ಹೋರಾಟವನ್ನು ಹೆಚ್ಚು ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯುವಂತಹ ಕೆಲಸಗಳು ಇನ್ನು ಮುಂದಾದರೂ ನಡೆಯಬೇಕಾಗಿದೆ. ಮೈಚಳಿ ಬಿಟ್ಟು ಹೋರಾಟ ಮಾಡುವ ಮನಸ್ಸು ಮಾಡಿ ಪ್ರತಿಯೊಂದು ಸಮುದಾಯಗಳು ಸಹ ಪಟ್ಟಣದಲ್ಲಿ ಸಮುದಾಯ ಭವನಗಳಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದರು. ಆದರೆ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಇದ್ದರೂ ಇದುವರೆಗೂ ಅಂತಹ ಕೆಲಸಗಳು ನಡೆದಿಲ್ಲ. ತಾಲೂಕು ಹೋಬಳಿ ಗ್ರಾಮ ಮಟ್ಟದಲ್ಲಿ ಇಂತಹ ಸಂಘಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ನಮಗೆ ಶಕ್ತಿ ಬರುತ್ತದೆ. ಆಗ ಯಾರು ಬೇಕಾದರೂ ನಮ್ಮ ಬಳಿಗೆ ಬರ್ತಾರೆ. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಎಂಬುದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಂದು ಫಂಕ್ಷನ್ ಮಾತನಾಡಬೇಕಾದ್ರೆ ಶಾಸಕರು ಪೂರ್ಣಿಮಾ ಅಂತ ಹೇಳಿ ಬಿಜೆಪಿಯಿಂದ ಗೆದ್ದಿದ್ದಾರೆ. ಮಾತಾಡಬೇಕಾದ್ರೆ ಹೀಗೆ ಧರ್ಮದ ಬಗ್ಗೆ ನಾವಿಬ್ರು ಪರಸ್ಪರ ಮಾತಾಡಬೇಕಾದ ಸ್ವಾಮೀಜಿ ಎಷ್ಟೋ ಜನ ದೇವಸ್ಥಾನಗಳಿಗೆ ದುಡ್ಡು ಕೊಡಿ, ಸಮುದಾಯ ಭವನ ದುಡ್ಡು ಕೊಡಿ, ರಸ್ತೆಗಳ ಅಭಿವೃದ್ಧಿ ಮಾಡಿಸಿ, ನಮ್ಮೂರಿಗೆ ಏನಾದ್ರು ಒಂದಿಷ್ಟು ವ್ಯವಸ್ಥೆ ಮಾಡಿ ಅಂತ ಕೇಳ್ತಾರೆ. ಒಂದು ಹಳ್ಳಿ ಊರ ಹೆಸರು ಹೇಳೋದು ಬೇಡ, ಒಂದು ಹಳ್ಳಿಯವರು ಒಂದು 150 ಜನ ಸೈನ್ ಮಾಡಿಬಿಟ್ಟು ನಮ್ಮೂರೊಂದು MSI ಮದ್ಯದಂಗಿ ಕೊಡಿಸ್ಕೊಡಿ ಶಾಸಕರು ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ ಸ್ವಾಮೀಜಿ. ಅದನ್ನು ವಿಚಾರ ಬರೆದಿದ್ದಾರೆ. ನಮ್ಮೂರಲ್ಲಿ ಬಹಳ 99% ಕುರುಕರು ನಾವೆಲ್ಲ ಇದ್ದೀವಿ. 5 ರೋಡ್ಗಳಲ್ಲಿ ಹೋಗಿ ನಾವು ಕುಡಿಲಿಕ್ಕೆ ಸಾಧ್ಯ ಆಗುದಿಲ್ಲ, ರಸ್ತೆಗಳಲ್ಲಿ ದಾಟಲಿಕ್ಕೆ ನಮಗೆ ವ್ಯವಸ್ಥೆ ಇಲ್ಲ. ನಮ್ಮೂರಿಗೆ ನೀವು ಒಂದು MSI ವ್ಯವಸ್ಥೆ ಮಾಡಿಕೊಡಬೇಕು ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂತ ಹೇಳಿ ಒಂದು 150 ಜನ ನಿರ್ದೇಶಕರಾದ ದೇವರಾಜು, ಬಸವರಾಜು, ವಿಜಯಕುಮಾರ್, ಗ್ರಾಮ ಪಂಚಾಯತಿ ಸದಸ್ಯ ನರಸಿಂಹರಾಜು, ಮುಖಂಡರಾದ ಚಿದಾನಂದಮೂರ್ತಿ, ನಿವೃತ್ತ ಯೋಧರಾದ ಲಕ್ಕಯ್ಯ, ಸೋಮಶೇಖರ್, ನಾಗರಾಜು ಇನ್ನಿತರರು ಹಾಜರಿದ್ದರು. ಸಿಎಂಜೆ ಫೌಂಡೇಶನ್ನಿಂದ ತುಮಕೂರು, ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ದಾವಣಗೆರೆ ವಿದ್ಯಾರ್ಥಿಗಳಿಗೆ ಐಎಎಸ್ ತರಬೇತಿಯನ್ನು ನೀಡಲಾಗುವುದು ಎಂದು ಶಿರಾದಲ್ಲಿ ಚಿದಾನಂದಗೌಡ ತಿಳಿಸಿದ್ದಾರೆ. ಸಿಎಂಜಿ ಫೌಂಡೇಶನ್ ಕುವೆಂಪು ಐಎಎಸ್ ಅಕಾಡೆಮಿಯಿಂದ ಶಿರಾ ತಾಲೂಕಿನ ವಿದ್ಯಾರ್ಥಿಗಳಿಗೆ ಆರಂಭಿಸಿದ ಉಚಿತ ಐಎಎಸ್ ತರಬೇತಿಗಳನ್ನು ಈ ವರ್ಷದಿಂದ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ ಎಂದು ಸಿಎಂಜಿ ಫೌಂಡೇಶನ್ ಅಧ್ಯಕ್ಷ ಚಿದಾನಂದ ಎಂ ಕೂಡ ತಿಳಿಸಿದರು. ಸಿರಾದ ಕುವೆಂಪು ಐಎಎಸ್ ಅಕಾಡೆಮಿಯ ಸೇವಾ ಸದನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿಎಂಜಿ ಫೌಂಡೇಶನ್ ಶಿರಾ ತಾಲೂಕಿನಲ್ಲಿ ಎಲ್ಲ ವರ್ಗದ ಜನತೆಗೆ ಅನುಕೂಲವಾಗುವಂತೆ ಜನಪರ ಕಾರ್ಯ ಮಾಡುತ್ತಿದ್ದು, ಫೌಂಡೇಶನ್ ವತಿಯಿಂದ ಕುವೆಂಪು ಐಎಎಸ್ ಅಕಾಡೆಮಿಯನ್ನ ಕಳೆದ ವರ್ಷ ಪ್ರಾರಂಭಿಸಲಾಗಿತ್ತು. 60 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇದರಲ್ಲಿ ತಾಲೂಕಿನ 8 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು. ಇವರಿಗೆ ಯುಪಿಎಸ್ಸಿ ಪರೀಕ್ಷೆಗೆ ಉಚಿತವಾಗಿ ತರಬೇತಿ ನೀಡಲಾಗಿದೆ. ಇವರನ್ನ 2020 ಜೂನ್ನಲ್ಲಿ ನಡೆಯುವ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ದಗೊಳಿಸಲಾಗಿದೆ ಎಂದರು. ಶಿರಾ ತಾಲೂಕಿನಲ್ಲಿ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾಗದ ಕಾರಣ ಈ ವರ್ಷದಿಂದ 5 ಜಿಲ್ಲೆಗಳಿಗೆ ಕಾರ್ಯವ್ಯಾಪ್ತಿ ವಿಸ್ತರಿಸಲಾಗಿದೆ. ಜಿಲ್ಲೆಗೆ 10 ಅಭ್ಯರ್ಥಿಗಳಂತೆ ಒಟ್ಟು 50 ಮಂದಿಯನ್ನು ತರಬೇತಿಗೆ ಆಯ್ಕೆ ಮಾಡಲಾಗಿದ್ದು, ಇದರಲ್ಲಿ ಶಿರಾ ತಾಲೂಕಿನ 10 ಮಂದಿಗೆ ಆದ್ಯತೆ ನೀಡಲಾಗಿದೆ ಎಂದರು. ವತಿಯಿಂದ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದ್ದೀವಿ. ಆ ನಿರ್ಧಾರದ ಮೊದಲನೇ ಪ್ರದರ್ಶನಕ್ಕೆ ಕುವೆಂಪು IAS ಅಕಾಡೆಮಿ ಕಳೆದ 1 ಹಿಂದೆ ಕುವೆಂಪು IAS ಅಕಾಡೆಮಿ ಪ್ರಾರಂಭವಾಗಿ ಮೊದಲನೇ ಬ್ಯಾಚ್ನ ಸುಮಾರು 8 ವಿದ್ಯಾರ್ಥಿಗಳಿಗೆ 40-60 ಅಪ್ಲಿಕೇಶನ್ ಬಂದಿತ್ತು. ಆ 60 ಅಪ್ಲಿಕೇಶನ್ನಲ್ಲಿ ಅರ್ಹತೆ ಇರತಕ್ಕಂಥ 1-8 ಜನ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಬಹುದು. ಕಳೆದ 1 ನಿರಂತರವಾಗಿ ಅವರಿಗೆ ಬೇಕಾದಂತಹ ಎಲ್ಲ ಒಂದು ತರಬೇತಿಯನ್ನು ಕೊಟ್ಟು ಅವರ IAS ಬೇಕಾದಂಥ UPS ಕೊಡಲಾಗಿದೆ. ಆ 8 ಜನರಲ್ಲಿ ಈಗ 5 ಜನ ಅಭ್ಯರ್ಥಿಗಳು UPSC ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಮರ್ಥರಿದ್ದಾರೆ. ಈ ವರ್ಷ ನಾವೇ ಅವರಿಗೆ ಪರೀಕ್ಷೆ ಕೊಡೋದು ಬೇಡ ಅಂತ ಹೇಳಿ ಒಂದು ಸಲಹೆ ಕೊಡಿ, ಯಾಕೆಂದ್ರೆ ಒಂದು ಅಟೆಂಪ್ಟ್ ಕಳ್ಕೊಳ್ಳೋದು ಬೇಡ. ಇನ್ನೂ ಸ್ವಲ್ಪ ಹೆಚ್ಚು ತಯಾರಿ ನಡೆಸಿ ಮುಂದಿನ ಜೂನ್ 2020 ಜೂನ್ಗೆ ನೀವು ಪರೀಕ್ಷೆ ತಗೊಳ್ಳಿ ಅಂತ ಹೇಳಿ ನಾವು ಸಲಹೆ ಕೊಡ್ತೀವಿ. ಈಗ ಇದರಲ್ಲಿ ವಿಶೇಷವಾಗಿ
ನಮ್ಮ ಕೋಚಿಂಗ್ ತರಬೇತಿಗಳಲ್ಲಿ. ಸಿಎಂಜಿ ಫೌಂಡೇಶನ್ ನಿರ್ದೇಶಕ ಪ್ರೊಫೆಸರ್ ಮನೋಹರ್ ದೇಶಮುಖ್, ಯುಪಿಎಸ್ಸಿ ತರಬೇತುದಾರರಾದ ಚೈತ್ರ ಹನುಮಂತರಾವ್ ಇದ್ದರು. ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಹಿಂದೂಸ್ತಾನ್ ಪೆಟ್ರೋಲಿಯಂನಿಂದ 33 ಲಕ್ಷ ಮೌಲ್ಯದ ವಿವಿಧ ಯಂತ್ರಗಳನ್ನು ನೀಡಲಾಯಿತು. ತುಮಕೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಅಗತ್ಯವಾದ ಫೋಟೋ ಥೆರಪಿ ಯಂತ್ರ ಸೇರಿದಂತೆ ಆರೋಗ್ಯ ಪರಿಕರಗಳನ್ನು ಹಿಂದೂಸ್ತಾನ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ನೀಡಲಾಯಿತು. ಪ್ರಧಾನಮಂತ್ರಿಗಳು ಜಾರಿಗೆ ತಂದ ಯೋಜನೆಯಂತೆ ಎಚ್ಪಿಸಿಎಲ್ನಿಂದ ಪಿಎಸ್ಆರ್ ಫಂಡ್ನಲ್ಲಿ 33 ಲಕ್ಷ ಮೌಲ್ಯದ ವಿವಿಧ ಯಂತ್ರಗಳನ್ನು ಆಸ್ಪತ್ರೆಗೆ ನೀಡಲಾಯಿತು. ಈ ವೇಳೆ ಪಿಎಸ್ಆರ್ನ ಚೇರ್ಮನ್ ಜಿಎಸ್ ಕೃಷ್ಣಾರವರು ಮಾತನಾಡಿ, ಇಂದು ಆರೋಗ್ಯ ಸೇವೆ ಎಲ್ಲೆಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಎಷ್ಟೋ ಕಡೆ ಆಸ್ಪತ್ರೆಗಳಿವೆ, ಆದರೆ ಅಗತ್ಯ ಪರಿಕರ ಯಂತ್ರಗಳು ಇರುವುದಿಲ್ಲ. ಈ ನಿಟ್ಟನಲ್ಲಿ ತುಂಬಾ ಚೆನ್ನಾಗಿ ಸೇವೆ ಒದಗಿಸುತ್ತಿರುವ ತುಮಕೂರು ಜಿಲ್ಲಾಸ್ಪತ್ರೆಗೆ ನಮ್ಮ ಸಂಸ್ಥೆಯಿಂದ ಅಗತ್ಯ ಯಂತ್ರೋಪಕರಣಗಳನ್ನು ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಡೂಯಿಂಗ್ ಯುನೋ ಲಾಟ್ ಆಫ್ ವಂಡರ್ಫುಲ್ ಇನಿಷಿಯೇಟಿವ್ಸ್ ನೋ ಹಿ ಹ್ಯಾಸ್ ಇನಿಷಿಯೇಟೆಡ್ ಅಂಡ್ ನೋ ಕನ್ಕ್ಲೂಡೆಡ್ ಸೋ ಫಾರ್. ಆಸ್ ಫಾರ್ ಆಸ್ ಐ ವಿಲ್ ಲಿಟಲ್ ಟಾಕ್ ಅಬೌಟ್ ಮೈ ಕಾರ್ಪೊರೇಷನ್, ಹ್ಯಾವಿಂಗ್ ಕಮ್ ಫ್ರಮ್ ಎಚ್ ಪಿ ಸಿ ಎಲ್, ಇಟ್ ಈಸ್ ಮೈ ಡ್ಯೂಟಿ ಟು ಟಾಕ್ ಅಬೌಟ್ ಮೈ ಕಾರ್ಪೊರೇಷನ್. As you must have heard, our corporation is basically a PSU under Ministry of Petroleum and Natural Gas. And you know, we are there, in fact, we are actually having the 18% market share in the Indian market of petroleum, having 2 refinery of our own. And you know, we are also having the stake in Bhatinda refinery, it's a joint venture. We are also having a stake in MRPL, that is Bangalore refinery, and we are now coming up with a big refinery, petrochemical refinery at Rajasthan, which is under construction. ಹೇಗೆ ಮಾಡ್ಕೊಟ್ರು ನಮಗೆ ಅದು ಹೆಲ್ಪ್ ಆಯ್ತು. ಅದಕ್ಕಿಂತ ಮುಖ್ಯವಾಗಿ ನಮ್ ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ರು, ವೀರಭದ್ರಪ್ಪ ಅವರು ಅಂದರೆ ಲೀಡರ್ಶಿಪ್ ಹಾಸ್ಪಿಟಲ್ ಆಟಿಟ್ಯೂಡ್ ಚೇಂಜ್ ಆಗಿದೆ, ಫೆಸಿಲಿಟೀಸ್ ಚೇಂಜ್ ಗ್ರೇಟೆಸ್ಟ್. ಸ್ಟೇಟ್ ಹೆಲ್ತ್ ಮಿನಿಸ್ಟರ್ ಶಿವಾನಂದ್ ಪಾಟೀಲ್ ಅವ್ರು ನನ್ನ ಕ್ಲೋಸ್ ಫ್ರೆಂಡು, ನಾನು ಅವ್ರಿಗೆ ಹೇಳಿದೆ ವೀರಭದ್ರಪ್ಪ ಅವರಿಗೆ ನೀವು ಅವರಿಗೆ ಅವಾರ್ಡ್ ಕೊಡಬೇಕು, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಂತೆ ಹಾಸ್ಪಿಟಲ್ ಅಂತ ಅವ್ರು ತಿಳಿಸಿದೆ. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಐ ಥಿಂಕ್ ಒಂದ್ಸತಿ ಅವಾರ್ಡ್ ಕೊಟ್ಟು ನೆಕ್ಸ್ಟ್ ಡೇ ಸಿಕ್ಕಿದ್ರು ನನಗೆ, ಆಮೇಲೆ ಹೇಳಿದ್ರು ನಾನು ನಿಮ್ಮ ತುಮಕೂರು ಅವ್ರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದೀನಿ ನಾನು ಅಂತ ತಿಳಿಸಿದ್ರು. ಸೊ ಇನ್ ಮುಂದೇನೂ ಅದೇ ನಿಮ್ಮ ಪ್ಯಾಷನ್ ಇದೆಯಲ್ಲ ಈಗ ಮಾಡಬೇಕು ಸೇವೆ ಅಂತ, ಅದೇ ಎಲ್ಲ ಎಲ್ಲರಿಗೂ ಸಿಗೋದಿಲ್ಲ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ಯು ಆರ್ ಸೋ ಪ್ಯಾಷನೇಟ್ ಅಬೌಟ್ ಟ್ರೀಟಿಂಗ್ ಪೇಷಂಟ್ಸ್, ಎಸ್ಪೆಷಲಿ ದ ಪೂರ್ ಪೇಷಂಟ್ಸ್. ದಟ್ ರಿಯಲಿ ಡಿಸರ್ವ್ಸ್. ನೀವು ಆಕ್ಚುಲಿ ಇಷ್ಟು ಇಂಟ್ರೆಸ್ಟ್ ಇಟ್ಟು ಮಾಡಬೇಕು ಅಂತ ಅನ್ಸಿರೋದೇ ಗ್ರೇಟ್. ಅದು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಬ್ಯೂರೋಕ್ರಸಿನಲ್ಲಿ ಇಷ್ಟು ಕೆಲಸ ಮಾಡಬೇಕಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆಸ್ಪತ್ರೆಯ ಡಿಎಸ್ ಡಾಕ್ಟರ್ ವೀರಭದ್ರಯ್ಯ, ಪಿಎಸ್ಆರ್ನ ಬಾಂಬೆಯ ಜನರಲ್ ಮ್ಯಾನೇಜರ್ ಧಾರ್ಮಿಕ್, ಶಿವಶಂಕರ್ ದತ್ತ, ಶ್ರೀನಿವಾಸ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.